ನಾವು ಸಹಕಾರ ಸಪ್ತಾಹಕ್ಕೆ ಬಂದಿರೋರು. ನಾವು ಸಹಕಾರ ಸಪ್ತಾಹದಲ್ಲಿ ಇದು ಎಲ್ಲಾ ಪಕ್ಷದ ಸಹಕಾರಿಗಳು ಸೇರಿ ಆಚರಣೆ ಮಾಡತಕ್ಕಂತ ಒಂದು ಉತ್ಸವ. ಇದರಲ್ಲಿ ರಾಜಕಾರಣದ ಇರಬಾರದು, ಸಹಕಾರಿ ಆಂದೋಲನದಲ್ಲಿ ರಾಜಕಾರಣ ಇರಬಾರದು ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆ ಅನಿಸಿಕೆನು ಕೂಡ. ಅದರಿಂದ ರಾಜಕಾರಣ ಹೊರತುಪಡಿಸಿ ಈ ಕಾರ್ಯಕ್ರಮವನ್ನ ಏರ್ಪಡಿಸಿರ್ತಕ್ಕಂಥದ್ದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಮತ್ತು ಇತರ ಎಲ್ಲ ಸಚಿವರು ಕೂಡ ಭಾಗವಹಿಸಿದ್ದಾರೆ. ಈ ಉತ್ಸವ ಯಶಸ್ಸಾಗಲಿ ಅಂತೇಳಿ ನಿಮ್ಮೆಲ್ಲರ ಹಾರೈಕೆನು ಕೂಡ ಇರಲಿ. ಮಾಡಕ್ಕೆ ಹೈಕಮಾಂಡ್ ಅವ್ರು ಹೇಳಿದ್ರೆ ನಿಲ್ತಾನೆ, ನಾನ್ ನಿಲ್ಬೇಕಂತಾನೆ ಇದ್ದೀನಿ. ಹೈಕಮಾಂಡ್ ಅವ್ರಿಗೆ ಕೇಳಿದಿರಿ, ಅವ್ರು ನಿಲ್ಲಪ್ಪ ಅಂತ ಹೇಳ ನಿಲ್ತೀನಿ. ಉದ್ದೇಶ ಏನಿರುತ್ತೆ ಸಚಿವರಾದ್ರೆ ಲೋಕಸಭೆಗೆ ಸ್ಪರ್ಧೆ ಮಾಡಬಾರ್ದು ಅಂತಾನ? ಏನಿಲ್ಲ, ಆ ರೀತಿ ಎಲ್ಲ ನೀವು ಊಹೆ ಮಾಡಕ್ ಹೋಗ್ಬೇಡಿ. ರಾಜಕಾರಣದ ಪ್ರಶ್ನೆಗಳಿಗೆಲ್ಲ ಇನ್ನೊಂದ್ ದಿವಸ ಉತ್ತರ ಹೇಳ್ತೀನಿ, ಬನ್ನಿ ಒಳಗಡೆ. ನಾವು ಸಹಕಾರ ಸಪ್ತಾಹಕ್ಕೆ ಬಂದಿರೋರು. ನಾವು ಸಹಕಾರ ಸಪ್ತಾಹದಲ್ಲಿ ಇದು ಎಲ್ಲಾ ಪಕ್ಷದ ಸಹಕಾರಿಗಳು ಸೇರಿ ಆಚರಣೆ ಮಾಡತಕ್ಕಂತ ಒಂದು ಉತ್ಸವ. ಇದರಲ್ಲಿ ರಾಜಕಾರಣದ ಇರಬಾರದು, ಸಹಕಾರಿ ಆಂದೋಲನದಲ್ಲಿ ರಾಜಕಾರಣ ಇರಬಾರದು ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆ ಅನಿಸಿಕೆನು ಕೂಡ. ಅದರಿಂದ ರಾಜಕಾರಣ ಹೊರತುಪಡಿಸಿ ಈ ಕಾರ್ಯಕ್ರಮವನ್ನ ಏರ್ಪಡಿಸಿರ್ತಕ್ಕಂಥದ್ದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಮತ್ತು ಇತರ ಎಲ್ಲ ಸಚಿವರು ಕೂಡ ಭಾಗವಹಿಸಿದ್ದಾರೆ. ಈ ಉತ್ಸವ ಯಶಸ್ಸಾಗಲಿ ಅಂತೇಳಿ ನಿಮ್ಮೆಲ್ಲರ ಹಾರೈಕೆನು ಕೂಡ ಇರಲಿ. ಮಾಡಕ್ಕೆ ಹೈಕಮಾಂಡ್ ಅವ್ರು ಹೇಳಿದ್ರೆ ನಿಲ್ತಾನೆ, ನಾನ್ ನಿಲ್ಬೇಕಂತಾನೆ ಇದ್ದೀನಿ. ಹೈಕಮಾಂಡ್ ಅವ್ರಿಗೆ ಕೇಳಿದಿರಿ, ಅವ್ರು ನಿಲ್ಲಪ್ಪ ಅಂತ ಹೇಳ ನಿಲ್ತೀನಿ. ಉದ್ದೇಶ ಏನಿರುತ್ತೆ ಸಚಿವರಾದ್ರೆ ಲೋಕಸಭೆಗೆ ಸ್ಪರ್ಧೆ ಮಾಡಬಾರ್ದು ಅಂತಾನ? ಏನಿಲ್ಲ, ಆ ರೀತಿ ಎಲ್ಲ ನೀವು ಊಹೆ ಮಾಡಕ್ ಹೋಗ್ಬೇಡಿ. ರಾಜಕಾರಣದ ಪ್ರಶ್ನೆಗಳಿಗೆಲ್ಲ ಇನ್ನೊಂದ್ ದಿವಸ ಉತ್ತರ ಹೇಳ್ತೀನಿ, ಬನ್ನಿ ಓನ್ ಒಳಗಡೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.